ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ರಾಜ್ಯದ ಎಲ್ಲ ಶಾಲಾ ಮಕ್ಕಳಿಗೆ ಸಿ ಸುದ್ದಿಯನ್ನು ಮನೆಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಅವರ ಸರ್ಕಾರದವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಹೊಸಬ್ರು ಹಾಕಿದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇದೇ ರೀತಿ ಡೈಲಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಕೂಡ ಬರ್ತಾ ಹೋಗ್ತದೆ. ನಂತರ ವಿಷಯಕ್ಕೆ ಬರೋದಾದರೆ ರಾಜ್ಯದ ಎಲ್ಲ ಶಾಲಾ ಕಾಲೇಜು ಮಕ್ಕಳಿಗೆ ಸಿ ಸುದ್ದಿಯನ್ನು ಕೂಡ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಅದೇ ರೀತಿ ಸರ್ಕಾರದವರು. ಏನಂದರೆ ಮೊದಲು ಬಂದುಬಿಟ್ಟು ರಾಜ್ಯದ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಕನ್ನಡ ಮೀಡಿಯಂ ಶಾಲೆಗಳಲ್ಲಿ ಉಚಿತವಾಗಿ ನೀರು ಮತ್ತು ವಿದ್ಯುತ್ತನ್ನು ಕೂಡ ಘೋಷಣೆ ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಉಚಿತವಾಗಿ ನೀರು ವಿದ್ಯುತ್ತನ್ನು ಸರ್ಕಾರದ ಕಡೆಯಿಂದ ಕೊಡ್ತೀವಿ ಅಂತೇಳಿ ಮೊನ್ನೆ ಕನ್ನಡ ರಾಜ್ಯೋತ್ಸವ ನಡೀತು ಮೊನ್ನೆ, ಅದರಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಂತರ ಎರಡನೇ ಬಂದುಬಿಟ್ಟು ನಿಮಗೆ ಗೊತ್ತಿರೋಗೆ ಸರ್ಕಾರಿ ಶಾಲೆಗಳಲ್ಲಿ ನೀಟ್ನೆಸ್ನ ಮೇಂಟೈನ್ ಮಾಡಬೇಕು, ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು, ಶುಚಿತ್ವವನ್ನು ಕಾಪಾಡಬೇಕು, ಅದೇ ರೀತಿ ನ್ಯೂಟ್ರಿಷನ್ ಫುಡ್ಸನ್ನು ಕೊಡಬೇಕು ಅಂತೇಳಿ ಯೋಜನೆಯನ್ನು ಕೂಡ ರೂಪಿಸಿದ್ದಾರೆ. ಅದು ವಾರಕ್ಕೆ ಎರಡು ಬಾರಿ ಮೊಟ್ಟೆ, ನಂತರ ಏನೇನೋ ಕೊಡಬೇಕು ಅಂತೇಳಿ ಶಿಕ್ಷಣ ತೊಗೊಂಡಿದ್ದಾರೆ. ಅದನ್ನು ಕೂಡ ನಾವು ಕೊಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನಂತರ ಮೂರನೇದು ನೋಡೋದಾದರೆ ಅಲ್ಲಿ ಬ್ಯಾಗ್ 1-9 ಕ್ಲಾಸ್ 10ನೇ ಕ್ಲಾಸ್ ಮಕ್ಕಳಿಗೆ ತೂಕ ಅಂದರೆ ಬ್ಯಾಗಿನ ತೂಕ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ಚರ್ಚೆ ಆಗಿತ್ತು. ಕೇಂದ್ರ ಸರ್ಕಾರದವರು ಕೂಡ ಈ ಹಿಂದೆ ಈ ರೀತಿ ಇಳಿಕೆ ಮಾಡಿದ್ರು. ರಾಜ್ಯದವರು ಕೂಡ ಅದೇ ರೀತಿ ಮಾಡಿದ್ದಾರೆ. 1ನೇ ತರಗತಿ ಮಕ್ಕಳಿಗೆ ಮ್ಯಾಕ್ಸಿಮಮ್ 1.5 kg ಅಷ್ಟೇ ತೂಕವನ್ನು ಕೂಡ ಬ್ಯಾಗ್ ಇರಬೇಕು. ಅದೇ ರೀತಿ ನಂತರ 9ನೇ ಕ್ಲಾಸ್ವರೆಗೂ ಮ್ಯಾಕ್ಸಿಮಮ್ 5 kg ಅಷ್ಟೇ ನಿಮ್ಮದು ಬ್ಯಾಗ್ ತೂಕ ಇರಬೇಕು, ಅಷ್ಟೇ ಇರಬೇಕು ಅಂತೇಳಿ ಪ್ರಕಟಣೆ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ಯೋಜನೆಗಳನ್ನು ರಾಜ್ಯ ಸರ್ಕಾರದವರು ಸಿ ಸುದ್ದಿಯನ್ನು ಕೂಡ ನೀಡಿದ್ದಾರೆ. ಇಷ್ಟೆಲ್ಲ ಓಕೆ, ಚೆನ್ನಾಗಿದೆ. ಬಟ್ ಸರ್ಕಾರಿ ಶಾಲೆಗಳು ಉಳಿಬೇಕು, ಬೆಳಿಬೇಕು, ಇನ್ನು ಕೂಡ ಡೆವಲಪ್ಮೆಂಟ್ ಆಗಬೇಕು. ಬೇಸಿಕ್ ಫೆಸಿಲಿಟಿಗಳು, ವಾಶ್ರೂಮ್ಸ್ ಆಗಿರ್ಬೋದು, ನೀಟ್ನೆಸ್ ಆಗಿರ್ಬೋದು, ಬಿಲ್ಡಿಂಗ್ಗಳು, ಕೆಲವೊಂದು ಕಡೆ ಬಿಲ್ಡಿಂಗ್ಗಳಿಲ್ಲ, ಇನ್ನು ಸಾಕಷ್ಟು ಕಡೆ ಕೆಲವು ಕಡೆ ಸರ್ಕಾರಿ ಶಾಲೆಗಳನ್ನೇ ಮುಚ್ಚಾಗ್ತಾ ಇದ್ದಾರೆ. ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳೇ ಉಳಿತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಬೇಕು. ಇದು ಎಲ್ಲ ಯೋಜನೆಗಳು ಕೂಡ ಇರಲಿ, ಓಕೆ ಒಳ್ಳೆಯದೇ, ಇದು ಯೋಜನೆಗಳು ಕೂಡ ಉಪಯೋಗ ಆಗುತ್ತೆ. ಬಡವರು ಮಕ್ಕಳೇ ಸರ್ಕಾರಿ ಶಾಲೆಯಲ್ಲಿ ಓದೋದು, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಸಾಕಷ್ಟು ಜನ ಏನಂದರೆ ಏನು ಸಾಲ ಮಾಡಿದ್ರೆ ಪರವಾಗಿಲ್ಲ, EMI ಕಟ್ಟಿದ್ರೆ ಕೂಡ ಪರವಾಗಿಲ್ಲ, ಪ್ರೈವೇಟ್ ಕಾಲೇಜಸ್ಸಲ್ಲಿ ಓದಿಸ್ತಾರೆ ಮಕ್ಕಳುಗಳನ್ನು. ಪ್ರೈವೇಟ್ ಸ್ಕೂಲ್ಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಒಲವು ಮೂಡಿಸ್ಬೇಕು. ಸರ್ಕಾರಿ ಶಾಲೆಗಳು ಕೂಡ ಓದಿಸ್ತೀವಿ ನಾವು ಕೂಡ ಇದ್ದೀವಿ ಅಂತ ಹೇಳ್ಬೋದು ಅಂತೇಳಿ ಸರ್ಕಾರ ಮೂಡಿಸ್ಬೇಕು. ಇಂಗ್ಲೀಷ್ ಮೀಡಿಯಮ್ನ ಕೂಡ ಇಂಟ್ರೊಡ್ಯೂಸ್ ಮಾಡಿದರು KPS ಸ್ಕೂಲ್ಗಳು ಅಂತ, ಅದು ಕೂಡ ಚೆನ್ನಾಗಿ ಹೋಗ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಇದ್ರ ಬಗ್ಗೆ ಗಮನ ವಹಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈಗ ಇಷ್ಟೆಲ್ಲ ಯೋಜನೆಗಳನ್ನು ಸರ್ಕಾರದವರು ರೂಪುಗೊಂಡಿದ್ದಾರೆ. ಇದು ಇವತ್ತಿನ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಇದೇ ರೀತಿ ಮಾಹಿತಿಗಾಗಿ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.